ಹಲವು ವಿಭಿನ್ನ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸುತ್ತಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಈ ಬಾರಿ ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ 19ನೇ ಮಕ್ಕಳ ಸಾಹಿತ್ಯ ಸಮ್ಮೇಳನ ಹಾಗೂ 225ನೇ ಸಾಹಿತ್ಯ ಹುಣ್ಣಿಮೆ ಕಾರ್ಯಕ್ರಮವನ್ನು ಜೂನ್ 11ರಂದು ಶಿವಮೊಗ್ಗದ ಶರಾವತಿ ನಗರದಲ್ಲಿರುವ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಆಯೋಜಿಸಿದೆ. ಅಂದು ಬೆಳಗ್ಗೆ 10 ಗಂಟೆಗೆ ಮಕ್ಕಳ ಸಾಹಿತ್ಯ ಸಮ್ಮೇಳನ ಆರಂಭವಾಗಲಿದ್ದು ಸಾಗರದ ಮಂಕಳಲಯ ಸೆಂಟ್ ಜೋಸೆಫ್ ಪ್ರೌಢಶಾಲೆಯ ವಿದ್ಯಾರ್ಥಿನಿ KP ಮಾನ್ವಿ ಕರೂರು ಅವರು ಸರ್ವಾಧ್ಯಕ್ಷರಾಗಿದ್ದಾರೆ. ಸಮ್ಮೇಳನವನ್ನು ಉಡುಪಿ ಜಿಲ್ಲೆ ಗಂಗೊಳ್ಳಿಯ ಸರಸ್ವತಿ ವಿದ್ಯಾಲಯದ ಪ್ರವಿತ್ತ ಎನ್ ದೇವಾಡಿಗ ಉದ್ಘಾಟಿಸುತ್ತಾರೆ. ಅದೇ ದಿನ ಸಂಜೆ 6 ಗಂಟೆಗೆ ಇದೇ ವೇದಿಕೆಯಲ್ಲಿ 225ನೇ ಸಾಹಿತ್ಯ ಹುಣ್ಣಿಮೆ ಕಾರ್ಯಕ್ರಮವೂ ಸಹ ನಡೆಯುತ್ತೆ. ಶಿವಮೊಗ್ಗದ ಪ್ರೆಸ್ ಟ್ರಸ್ಟ್ ಪತ್ರಿಕಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷ ಡಿ ಮಂಜುನಾಥ್ ಅವರು ಇಡೀ ದಿನದ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸುವರು ಅಂತ ಹೇಳಿದರು. ಡಾಕ್ಟರ್ ಜಿ ಆರ್ ಲವ ಈಗಲೇ ಪಡೆದಕ್ಕಂತ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಶಂಕರ್ ಅವರು ಸಾಹಿತಿಗಳು, ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಡಾಕ್ಟರ್ ಜಿ ಆರ್ ಲವ ಪರಮೇಶ್ವರ್ ಕರೂರ್ ಅವರು ಕಥೆಯನ್ನು ಹೇಳ್ತಿದ್ದಾರೆ. ಶ್ರೀ ಸುಬ್ರಹ್ಮಣ್ಯ ಶೃಂಗೇರಿ, ಶ್ರೀಕಾಂತ್ ಅವರು, ಬಿಟಿ ಅಂಬಿಕಾ ಅವರು, ರುದ್ರೇಶ್ ಆಚಾರ್, ಕುಪ್ಪೇರಾವ್ ಇವರುಗಳು ಕವನ ಮತ್ತು ಹನಿ ಜಿ ಎಸ್ ಆಂಗ್ಲ ಮಾಧ್ಯಮ ಶಾಲೆ, ರಾಮಕೃಷ್ಣ ಮತ್ತು ಅನನ್ಯ ವಿದ್ಯಾಸಂಸ್ಥೆಯ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ನಡೀತಾ ಇದೆ. ಬಹಳ ಮುಖ್ಯವಾಗಿ ಕಳೆದ 18 ವರ್ಷಗಳಲ್ಲಿ 5 ವರ್ಷ ಮೊದಲು ಆರಂಭದಲ್ಲಿ ರಾಜ್ಯಮಟ್ಟದ ಸಮ್ಮೇಳನ ಇಲ್ಲಿ ಮಾಡಿದ್ವಿ ಶಿವಮೊಗ್ಗದಲ್ಲಿ. ಆನಂತರ ಅದು ಶ್ರೀ ಕ್ಷೇತ್ರಕ್ಕೆ ವರ್ಗಾವಣೆಗೊಂಡಿತ್ತು. ಆದರೆ ಕಳೆದ ಬಾರಿ ಅಲ್ಲಿ ಏನು ಪ್ರತಿ ವರ್ಷ ಜನವರಿ 14-15 ಸಮ್ಮೇಳನ ನಡೀತಿತ್ತು, ಅವತ್ತು ಅಲ್ಲಿ ಬೇರೆ ಒಂದು ದೊಡ್ಡ ಕಾರ್ಯಕ್ರಮ ರೂಪುಗೊಂಡಿದ್ದರಿಂದಾಗಿ ಕಳೆದ ವರ್ಷ ಆ ರಾಜ್ಯಮಟ್ಟದ ಕಾರ್ಯಕ್ರಮವನ್ನು ಮಾಡೋಕ್ಕಾಗಿರಲಿಲ್ಲ. ಈಗ ಶೈಕ್ಷಣಿಕ ವರ್ಷದ ಆರಂಭ, ಮತ್ತು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸುಮಾರು 2-3 ತಿಂಗಳು ಶಾಲಾ ಕಾಲೇಜುಗಳ ಅಂಗಳದಲ್ಲಿ ಸಾಹಿತ್ಯಿಕ ಕಮ್ಮಟವನ್ನು ಏರ್ಪಡಿಸಿ ಆ ಮೂಲಕ ಮಕ್ಕಳಲ್ಲಿ ಸಾಹಿತ್ಯದ ಆಸಕ್ತಿಯನ್ನು ಮೂಡಿಸುವಂಥದ್ದು ಮತ್ತು ಅವರಿಗೆ ಬರೆಯೋದಕ್ಕೆ ಪ್ರೇರಣೆ ಮಾಡುವಂಥದ್ದು, ಅದಾದ ನಂತರದಲ್ಲಿ ಶಿವಮೊಗ್ಗ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನ, ನಂತರ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಮ್ಮೇಳನವನ್ನು ಮಾಡಿ ಅಲ್ಲಿ ಆಯ್ಕೆ ಆದಂತಹ ಮಕ್ಕಳನ್ನು ನಾವು ರಾಜ್ಯಕ್ಕೆ ಕಳಿಸ್ತಾ ಇದ್ದೀವಿ. ಅದೇ ರೀತಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಆದ ಕಾರ್ಯಕ್ರಮದಲ್ಲಿ ಏನು ಆಯ್ಕೆ ಆಗಿದ್ರು ಆ ಮಕ್ಕಳು ಜೊತೆಯಲ್ಲಿ ನಾಡಿನ ಬೇರೆ ಬೇರೆ ಪ್ರದೇಶದ ಮಕ್ಕಳು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲ ಇವತ್ತು ಸಂಜೆ ಶಿವಮೊಗ್ಗಕ್ಕೆ ಬಂದು ಸೇರ್ಕೋತಾರೆ. ನಾಳೆ
ಬೆಳಿಗ್ಗೆಯಿಂದ ಸಂಜೆವರೆಗೆ ನಮ್ಮ ಸಮ್ಮೇಳನ ನಡೆಯುತ್ತೆ. ಭಾಳ ಮುಖ್ಯವಾಗಿ ನಾವು 4 ಗೋಷ್ಠಿಗಳನ್ನು ವ್ಯವಸ್ಥೆ ಮಾಡಿದ್ದೇವೆ. ಉದ್ಘಾಟನೆ ಜೊತೆಯಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಉಡುಪಿ ಜಿಲ್ಲೆಯ ಗಂಗೊಳ್ಳಿಯ ಕುಮಾರಿ ಪವಿತ್ರ ಎನ್ ದೇವಾಡಿಗ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಅವರು ಇವತ್ತಿ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ತುಂಬ ಚೆನ್ನಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮೂಡುಬಿದಿರೆ ಕಾಲೇಜಿನಲ್ಲಿ ಪ್ರಥಮ PU ಓದ್ತಾ ಇರತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಹುಡುಗಿ ಕುಮಾರಿ KP ಮಾನ್ವಿ ಕರೂರ್ ಇವರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಮ್ಮ ಜೊತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಈ ಸಂದರ್ಭದಲ್ಲಿ ಪುಟಾಣಿ ಸಂಚಯ ಅನ್ನುವಂಥ ಒಂದು ಪುಸ್ತಕವನ್ನು ಕೂಡ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಈ ಕೃತಿಯನ್ನು ಬರೆದಂಥವರು ಶ್ರೀಮತಿ ಭವ್ಯ ಸುಧಾಕರ ಜಗಮನಿಯವರು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶೋಭಾ ವೆಂಕಟರಮಣ, ಶ್ರೀ ಅನನ್ಯ ಗಿರೀಶ್ ಅವರು, DR ಶ್ರೀನಿವಾಸ್ ಅವರು, DV ಸತೀಶ್ ಇವರುಗಳು ಭಾಗವಹಿಸಲಿದ್ದಾರೆ. ಮೊದಲ ಗೋಷ್ಠಿ ವಿಚಾರಗೋಷ್ಠಿಯಲ್ಲಿ ಮಧುಸೂದನ GK ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಗೋಷ್ಠಿ ನಡೆಯುತ್ತೆ. ಎರಡನೇ ಗೋಷ್ಠಿಯಲ್ಲಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿಯ ಕುಮಾರ ದಿಗಂತ್ ಪ್ರಸಾದ್ ಇವರ ನೇತೃತ್ವದಲ್ಲಿ ಕವಿಗೋಷ್ಠಿ ನಡೆಯುತ್ತೆ. ಅನಂತರ ಮೂರನೇ ಗೋಷ್ಠಿಯಲ್ಲಿ ಮಕ್ಕಳು ಕತೆ ಹೇಳುತ್ತಾರೆ, ಅವರೇ ಬರೆದಂತಹ ಕತೆಗಳನ್ನು ಇಲ್ಲಿ ಹೇಳ್ತಾರೆ. ಅದರ ಅಧ್ಯಕ್ಷತೆ